ಒಂದು ಅರ್ಜಿ ಕೊಡಬೇಕು ತಲಾಟಿಗಳು ಹಿಡ್ಕೊಂಡು ಸರ್ಕಲ್ ಹಿಡ್ಕೊಂಡು ತಹಸೀಲ್ದಾರ್ ಹಿಡ್ಕೊಂಡು ಅವರಿಗೆ ಎಲ್ಲರಿಗೆ ಬೆಟ್ಟ ಹಾಕಬೇಕು ನಿನ್ನೆ ಹೇಳ್ತಾರ ಇವತ್ತು ಮುಂಜಾನೆ ಹೇಳ್ತಾರ ಸಂಜಿಕೆ ಒಕಪದಲ್ಲಿ ಹೆಸರು ನೋಂದಣಿ ಆಗ್ತದೆ ಮತ್ತೆ ಜನ ಎಲ್ಲಿ ಹೋಗಬೇಕು ರೈತರು ಈ ಅಧಿಕಾರ ಉಪಯೋಗ ಯಾವಾಗ ಮಾಡೋದು ರೈತರಿಗೆ ಇದು ಮತ್ತೆ ಇನ್ನೊಂದು ಅದರಾಗ ಏನು ಹೇಳ್ತಾರ ಅಂತಂದ್ರೆ ನನಗೆ ಬಹಳ ವಿಚಿತ್ರವಾದ ಒಂದು ಸನ್ಮಾನ್ಯ ಸಚಿವರಿಗೆ ನಾನು ಕೇಳಕ್ಕೆ ಬಯಸ್ತೀನಿ नोटिफिकेशन तपे अंतर तपे सरीमको अदर विशेषवा ऐन हेतर अपत् पर्सेंट मुसलमान संबंध पट्ट आस्ती हिंदू केवल मूव पर्सेंट अवर हेतर हिंदू हिंदू पर्सेंट अः यार सेल अदे अंद्र हिंदू आस्तनी अंद्रपत्त पर्सेंट मुसलमान समाज के ऐते अर्थ उदाहरण हेतनी चांदकोटे गौड्रद आस्ती अद सिंदगी तालूक चांदकोटे गौड्रद आस्ती अद अद्क चाली होल अतार चाली होल मुंजाने हनर्ड एत हनर्ड्र हनर् जोड़ आ हनर् जोड़ एत कटि हिंग हम हत मुक्त अंत दौड होल अंद्र सवर एकरे जमीन उड़तक कोरवार गौड़ नोड़बू बा दुड दुड दनी सण आजू बाजू एल सण सण रैतर आस्ती हम राजणी आस्ती याकंग नन अदे विचित्र आगे यार आस्ती यारू बैर पड़संग ना चुनाव बंदा नामेशन इकार नम आस्ती विवरण को यार अर्धमर्ध को पूरा को सन्मान एम पी पार्लर ना आस्ती नल्वते नल्वत एकरे अदी कणम चुनाव और आस्ती घोषणे मेन इतना अलीवर्गे कईबिट्र संबंध नोटिफिकेशन आगे अंतर आदेश हरसकोट्र रैतदल यारू राजण आवश्यकता आ नोटिफिकेशन रद्दमिट्रे मुग हो रद्द यार ट्रिमल विधानसभा हर तक इम बिजापुर नम सराबजार दुड मुसुति अदेनो आर्कियोलॉजी डिपार्टमेंट होते केस नड़ीत आस्ती सुष्टिमी इष्ट दुड प्रमाण रैतर आतंकदा तेजस्वी सूर्य राजण मातर बसवगौड़ पाटील यत्नाल राजण मातर नहीं राजण माती राजण मातर नमग न्याय को रैतरी न्याय को आलस नहीं पक्षातीत इदू अपप्रचार होगुद्रेन अर्थ इल्ल अपप्रचार मुंचे दाखले कोट्रे निन्ने आ दाखले ना नोड़े आ नोटिफिकेशन आगेद अंत तरिसि नन्न कडे एल्ल दाखले ऐन आ दिशेयल्लि इवत्तु नानु इष्टे विनंती माड्कोतीनि इदन्न ಏನೋ ಟಾಸ್ಕ್ ವರ್ಕ್ ಒಂದು ಕಮಿಟಿ ಮಾಡ್ಯಾರ ಅಂತ ನಿನ್ನೆ ಏನು ಅವಶ್ಯಕತೆ ಇಲ್ಲ ಅದು ಮಾಡೋದು ಅದು ಮಾಡೋದು ಅವಶ್ಯಕತೆ ಏನು ಟೈಮ್ ಅಂದ್ರೆ ಸಮಯ ಕಳೆಯುಸಲಾಗ ಟೈಮ್ ಮುಂದೆ ಓಡಿಸುಸಲಾಗ ಅದನ್ನ ಮಾಡಿ ಮಾಡ್ಕೊತ ಹೋಗೋದ್ರಾಗ ಅರ್ಥ ಏನದ ಅದನ್ನ ಎಲ್ಲ ಅವರು ಯಾರು ಹೆಸರು ಬಂದಿಲ್ಲ ಅಂತ ಹೇಳ್ತಾರೆ ಹೆಸರು ಬಂದಿದ್ದಿಲ್ಲ ಅಂತಂದ್ರೆ ಈ ಬಂದಿದ್ದನ್ನ ತೋರಿಸಬೇಕಲ್ಲ ಅವರಿಗೆ ಎಲ್ಲರಿಗೆ ಒಕ್ಕಪ್ಪ ಆಸ್ತಿ ಬಂದೊಳಕ ಅದನ್ನ ತೋರಿಸಬೇಕಲ್ಲ ಆ ಬಂದಿದ್ದನ್ನ ಮುಚ್ಚಿಟ್ರ ಅದನ್ನ ಇವತ್ತಿಲ್ಲ ನಾಳೆ ಹೊರಗೆ ಬರದಿಲ್ಲ ಅದನ್ನ ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ ಇದನ್ನ ಕೈ ಬಿಟ್ರು ಸರಿ ಇದನ್ನ ರಾಜ್ಯಪಾಲರು ಹಿಡ್ಕೊಂಡು ರಾಷ್ಟ್ರಪತಿಗಳವರಿಗೆ ಪ್ರಧಾನಮಂತ್ರಿಗಳವರಿಗೆ
ಇಡಿ ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ರೈತಾಪಿ ಜನರನ್ನ ಕರ್ಕೊಂಡು ಇವತ್ತು ಎಲ್ಲಿವರೆಗೆ ನ್ಯಾಯ ಸಿಗೋಲ್ಲ ಅಲ್ಲಿವರೆಗೆ ನಾವು ಹೋರಾಟ ನಾವು ಮಾಡ್ತೀವಿ ಆ ಹೋರಾಟಕ್ಕೆ ನಾವು ಹಿಂಜರಿಯ ಅವಶ್ಯಕತೆ ಇಲ್ಲ ರೈತರು ಯಾರು ಆತಂಕ ಒಳಪಡತಕ್ಕಂತದ ಅವಶ್ಯಕತೆ ಇಲ್ಲ ನಾನು ಈಗಾಗಲೇ ತೇಜಸ್ವಿ ಸೂರ್ಯರಾಗಲಿ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳರಾಗಲಿ ಇವತ್ತು ನಾನು ಕೂಡ ಹೇಳ್ತೀನಿ ನಾನು ಇಬ್ಬರು ಅಡ್ವೊಕೇಟ್ ಅನ್ನು ಇಟ್ಕೊಂಡು ರೈತರಿಗೆ ಯಾರಿಗೆ ನೋಟಿಸ್ ಬಂದವ ಆ ನೋಟಿಸ್ ಅನ್ನು ತಗೊಂಡು ಬಂದು ಇಲ್ಲಿ ಕೊಟ್ರೆ ಯಾರಿಗೆ 1 ರೂಪಾಯಿ ಖರ್ಚು ಮಾಡತಕ್ಕಂತ ಅವಶ್ಯಕತೆ ಇಲ್ಲ ನಮ್ಮ ಸ್ವಯಂ ಪ್ರೇರಣೆಯಿಂದ ನಾವು ಸ್ವತಃ ಅದನ್ನ ಬೆನ್ನ ಹತ್ತಿ ರೈತರ ಬೆನ್ನಲ್ಲವಾಗಿ ನಿಂತು ಆ ಕೆಲಸವನ್ನ ನಾವು ಮಾಡ್ತೀವಿ ಅಂತಕಂತ ಮಾತನ್ನ ತಮಗೆ ಹೇಳಲಿಕ್ಕೆ ನಾನು ಬಯಸಿನ ಬಂಧುಗಳೇ ಇವತ್ತು हतोत्पत्कर गेजेट नगर मालबाग खाजामीन दर्गा सर्वे नंबर ब्रेकेट ननवाड अंत हाक तपे अंत नान कयते हतोत्तर दिवंगत बी एम पाटील साहेब तीर्क नंतर शासक ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರಿಂದ ಮತ್ತೆ ಅಲ್ಲಿ ಅವರೇ ಶಾಸಕರದಾರ ನಾಲ್ಕು ಸರ ಚುನಾವಣೆ ನಾನೇ ನಿಂತೀನಿ ಅವ್ರ ಜೊತೆ ಮತ್ತೆ ಎಷ್ಟು ವರ್ಷ ಆಯ್ತು ಯಾಕೆ ಇವರು ಅದನ್ನ ಕಣ್ ತೆಗೆದು ನೋಡಲಿಲ್ಲ ನೋಡಬೇಕಾಗಿತ್ತಲ್ಲ ಆ ಭಾಗದ ಶಾಸಕರಲ್ಲ ಬರೀ 70% ಇವತ್ತು ಮುಸ್ಲಿಮನ್ ಸಮಾಜ ಅದ ಅಂತ ಹೇಳ್ತಾರ 30% ಹಿಂದೂಗಳು ಅಂತ ಹೇಳ್ತಾರ ಮತ್ತೆ ಹಿಂದೂಗಳು ನಿಮಗೆ ಏನು ವೋಟ್ ಹಾಕಿಲ್ವಾ ನಿಮ್ಮ ಸಮಾಜ ಎಷ್ಟದಲ್ಲಿ ಇಸ್ ಜಾತಿವಾರ ಮಗ ಹೋದ್ರೆ ಅತಿ ದೊಡ್ಡ ಸಮಾಜ ಅಂದ್ರೆ ಕುರುಬರ ಸಮಾಜ ಅದಕ್ಕೆ ದೊಡ್ಡ ಅದಕ್ಕೆ ಅದರ ಕೆಳಗೆ ಎರಡನೇದ ಅಂದ್ರೆ ಮುಸ್ಲಿಮನ್ ಸಮಾಜ ಮತ್ತೆ ಎಲ್ಲಕ್ಕಿಂತ ದೊಡ್ಡ ಸಮಾಜ ನಮ್ಮ ಸಮಾಜ ನಿಮ್ಮ ಸಮಾಜ ಎಷ್ಟದ ಎಲ್ಲ ಕೂಡ 3700 ಅಂದ್ರೆ 4000 ಜನ ಅದರು ಇದು ಸತತವಾಗಿ ನೀವು ಶಾಸಕರಾಗ್ತಿರಿ ಇಂತ ದೊಡ್ಡ ಇಶ್ಯೂವನ್ನ ನಿಮಗೆ ಗೊತ್ತಿದ್ರು ನೀವು ಯಾಕೆ ಸುಮ್ಮನೆ ಕೂತ್ರಿ ಇದು ನನ್ನ ಪ್ರಶ್ನೆ ಹಿಂದೆ ಪನ್ವಾಡ ಗ್ರಾಮದಲ್ಲಿ ಸ್ಮಶಾನ ಸ್ಥಳಕ್ಕೆ ಜಗಳ ಆದಾಗ ಅವಾಗ ಸ್ವಯಂ ರಾತ್ರಿ ಬೆಳ್ಳ ಬೆಳತನ ಕೂತ್ಕೊಂಡು ನಾವು ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ಏನೋ ಇತರ್ಥ ಮಾಡಿದ್ದೆವು ಅವಾಗ ನೋರ್ಸುಂ ಕೂತ್ರು ಈಗ ರೈತರ ಗೋಳೇನು ರೈತರ ಕಣ್ಣು ಒರೆಸೋರು ಯಾರು ಇವತ್ತು ನಮ್ಮ ಅಡವಿ ಸಂಗಾಪುರದಲ್ಲಿ 11 ಮಂದಿಗೆ ನೋಟಿಸ್ ಕೊಟ್ಟಾರ 11 12 ಮಂದಿ ಬಬಲೇಶ್ವರ ತಹಸೀಲ್ದಾರ್ ನೋಟಿಸ್ ಕೊಡತ್ತಾರ ನೋಟಿಸ್ ಯಾಕೆ ಕೊಡ್ತಾರ ಅವರು ಇವರು ಈ ಮನ್ನೆ ಏನು ಸಚಿವರು ಬಂದು ಹೋಗಿ ಏನು ಹೇಳಿಕೆ ಕೊಟ್ಟ ನಂತರ ಎಲ್ಲರಿಗೂ ನೋಟಿಸ್ ಕೊಡಾಗತ್ತ ಆ ನೋಟಿಸ್ ಕೊಡೋದ್ರಿಂದ ರೈತರ ಪರಿಸ್ಥಿತಿ ಏನಾಗ್ತದ ಮತ್ತೆ ಇದು ಎಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಲ್ಲ ಹೈಕೋರ್ಟಿಗೆ ಹೋಗಂಗಿಲ್ಲ ಈ ಹೊಳ್ಳೆ ನಾವು ಟ್ರಿಮಲ್ಗೆ ಹೋಗಬೇಕಲ್ಲ ಈ ದಿಶೆಯಲ್ಲಿ ನಾನು ಇಷ್ಟೇ ನಾನು ವಿನಂತಿ ಮಾಡ್ಕೋತೀನಿ ಇದನ್ನ ಶೀಘ್ರದಲ್ಲೇ ಏನು ಹೊನವಾಡ ಇಲ್ಲ ಅಂತ ಏನು ಹೇಳಾರ ಅದನ್ನ ಅದು ನಂಬರ್ ಅದರಲ್ಲಿ ಇನ್ನೊಂದು ಏನು ಹೇಳಾರ ಅದು ರೆಟ್ರಿಬ್ಯೂಷನ್ ಆರ್ಡರ್ 1977 ದಲ್ಲಿ ಆಗಿದ್ದು ತಿದ್ದುಪಡಿ ಆದೇಶ ಆಗ್ಯದ ಅಂತ ಹೇಳ್ತಾರೆ ಅವರು ಅದು ತಿದ್ದುಪಡಿಯನ್ನ ಬಹಿರಂಗ ಪಡಿಸಿದ್ರೆ ಬಹಳ ಒಂದು ಅವರಿಗೆ ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ಆ ದಿಶೆಯಲ್ಲಿ ಇವತ್ತು ಇದನ್ನ ಟ್ರಿಮಿನಲ್ ಮುಖಾಂತರ ಇವತ್ತು ರೈತರು ಬಹಳ ಬಡವರದಾರೆ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರೆ ಒಬ್ಬ ತಾಯಿ ಫೋನ್ ಮಾಡಿ ಕಣ್ಣೀರ್ ಹಾಕ್ತಾಳೆ ನನ್ನ ಮಕ್ಕಳು ನನ್ನ ಗಂಡ ಎಲ್ಲರೂ ಕೂಡ ನಾವು ಹೋಗಿ ಏನಾದರೂ ಯಾರು ನಮ್ಮ ಹೆಣ ಸಿಗ್ಲಾರ್ದಲ್ಲಿ ನಾವು ಉರುಳು ಹಾಕೋತೀವಿ ಅಂತಕ್ಕಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಸ್ವಾಭಾವಿಕ ಅವರು ಅಪ್ಪನ ಹಿಡ್ಕೊಂಡು ಆ ಮುತ್ತೆನ ಹಿಡ್ಕೊಂಡು ಅಜ್ಜನ ಹಿಡ್ಕೊಂಡು ಇತ್ತು ಬಂದಂತ ಆಸ್ತಿ ಅದು ಇವ್ ಅವ್ರಿಗೆಲ್ಲ ನೋಟಿಸ್ ಕೊಟ್ರೆ ಪರಿಸ್ಥಿತಿ ಏನಾಗ್ತದ ಅದಕ್ಕೆ ಯಾರು ರಾಜಕಾರಣ ಮಾಡದೆ ರಾಜಕಾರಣ ಮಾಡಲಿ ನೀವು ರಾಜಕಾರಣ ಮಾಡ್ರಿ ಅದರ ಸುಳ್ಳು ಸಂದೇಶ ಕೊಟ್ಟು ಜನರನ್ನ ತಪ್ಪು ದಾರಿ ಎಳಿಬಾರದು ಅಂತಕಂತ ನನ್ನ ಭಾವನೆ ಇದೆ ಇದು ಹೊನ್ನಾಳದಲ್ಲಿ ಎಷ್ಟು ರೈತರಿಗೆ ಕೊಟ್ಟು ಬಂದ ನಂತರ ಇದು ನಡೆದಿತ್ತು ಮೊದಲಿಂದ ಆದರೆ ಪಾಣಿಯಲ್ಲಿ ಅದರ ಹೆಸರು ನೋಂದಣಿ ಆಗಿಲ್ಲ
ಗೆಜೆಟ್ ಸರ್ವೆ ನಂಬರ್ ಕುಂತಿದವ್ರಿ ಕಣ್ಮೂಚನಾಳದಾಗ ಕಣ್ಮೂಚನಾಳ ಮತ್ತು ಅತಲಟ್ಟಿ ಅವ್ರಿಗೆ ಸಂಬಂಧಪಟ್ಟಿದೆ ತೊರವಿ ಇವ್ರ ಊರ ಆ ಕಣ್ಮೂಚನಾಳದಾಗ ಮೂರು ಮಂದಿ ನೋಡಿಸ್ಕೊಟ್ಟ ಇದು ಹಳೇದಿಲ್ಲ ಹಳೇದಿ ಯಾರಿಗೆ ನಜರಿಗೆ ಬಂದಿದ್ದಿಲ್ಲ ಸಚಿವರು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆಮೇಲೆ ನಮ್ಮ ರೈತರು ಹೋಗಿ ತೇಜಸ್ವಿ ಸೂರ್ಯ ಅವ್ರಿಗೆ ಹೋಗಿ ಮನವಿ ಕೊಟ್ಟರು ಈ ರೀತಿ ಆಗ್ಯದ ಅಂತ ಹೇಳಿ ಅವಾಗ ಅವ್ರೇನು ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರೇನು ಮಾತಾಡಿದ್ರು ಅವಾಗ ಅದನ್ನ ಒಂದು ವಾತಾವರಣ ಸೃಷ್ಟಿ ಆಯ್ತು ನೋಟಿಸ್ ಬಂದೆ ನೋಟಿಸ್ ವಿಜಯಪುರ ನಗರ ಸುತ್ತಮುತ್ತ ಇರತಕ್ಕಂತ 1200 ಎಕರೆ ಜಮೀನು ಒಕ್ಕಪ್ಪದ ನಾನು ಕೇಳೋ ಪ್ರಶ್ನೆ ಹೊನ್ನೋಡ ಜಮೀನ್ ಅಲ್ಲ ಹೊನ್ನೋಡ ಜಮೀನ್ ಅಲ್ಲ ಅದು ಒಪ್ಪೋಣ ಆದ್ರೆ ವಿಜಯಪುರದ ಸುತ್ತಮುತ್ತ ಇರತಕ್ಕಂತ 1200 ಎಕರೆ ಅದರಲ್ಲಿ 1200 ಎಕರೆ ಸರ್ವೆ ನಂಬರ್ ಕೊಟ್ಟಿದ್ರಲ್ಲ ಅವು 1200 ಎಕರೆ ಜಮೀನ್ ಏನಿದಲ್ಲ ಅದೆಲ್ಲ ವಿಜಯಪುರ ನಗರದ ಸುತ್ತಮುತ್ತ ಇರತಕ್ಕಂತ ಜಮೀನನ್ನ ಒಕ್ಕ ಆಸ್ತಿ ಅಂತ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರ ಅದನ್ನ 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 ಸ್ಪಷ್ಟಪಡಿಸ್ಬೇಕು ಅಮ್ಮ ಹೊನ್ನೋಡ ಆಸ್ತಿ ಅಲ್ಲ ಅಂದ್ರೆ ಅದನ್ನ ಸ್ಪಷ್ಟಪಡಿಸ್ಬೇಕಲ್ಲ ಮಗಳ ಭಾಗ ಬರ್ತದ ಅಲ್ಲಿನೂ ಇದೇ ಸರ್ವೆ ನಂಬರ್ಗಳು ಬರ್ತಾವ ಬರ್ತಾವ ಪ್ರಶ್ನೆ ಇಲ್ಲ ಒಪ್ಪೋತೀನಿ ನಾನು ಆದ್ರೆ ಇದು 1200 ಎಕರೆ ವಿಜಯಪುರ ಸುತ್ತಮುತ್ತ ಇರ್ತಕ್ಕಂಥ ಅದರ ಆಸ್ತಿನ ಕಬಳಿಸುವಂತ ವ್ಯವಸ್ಥೆ ನಡೀತದ ಅದನ್ನ ಸ್ಪಷ್ಟಪಡಿಸ್ಬೇಕಲ್ಲ ಸ್ಪಷ್ಟವಾಗಿ ಹೇಳ್ಬೇಕಿಲ್ಲ ಅದನ್ನ ನೀವೇ ಹೇಳ್ರಿ ಪ್ರತಕ್ಕಂಥದ್ರಿ ಅದು ನೀವು ಪ್ರಶ್ನೆ ಮಾಡ್ಬೇಕಾಗಿತ್ತು ಅಲ್ಲಿ ಹಾಗಾದ್ರೆ ಹೊನ್ನೋಡ ಜಮೀನ್ ಅಲ್ಲ ಅಂದ್ರೆ ಆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಇರ್ತಕ್ಕಂಥ ಅವ ಏನ್ ಇದೆ ಅಲ್ಲ 1200 ಎಕರೆ ಜಮೀನು ಎದಕ್ಕೆ ಸಂಬಂಧಪಟ್ಟಿದ್ದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಐತಿ ಎರಡ್ ತರ ಒಂದು ಇನಾಮಿ ಜಮೀನ್ ಕಾಯ್ದೆ ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಎರಡು ಬಂತು ಅದರಲ್ಲಿ ಡಿಸ್ಪ್ಯೂಟೆಡ್ ಆಗೈತಿ ಈಗ ಅದ್ರ ಬಗ್ಗೆ ಏನ್ ಮಾಡಬೇಕು ಅಂತ ಹೇಳಿ ನಾನು ಲೀಗಲ್ ಒಪಿನಿಯನ್ ತಗೊಳ್ತೀವಿ ಅಂತ ಹೇಳಿ ಸಚಿವರು ಹೇಳಿದ್ವಿ ಚೆ ನಮ್ದೇನಿಲ್ಲ ಅಂದ್ರೆ 1200 ಅಲ್ಲಿ ಡಿಸ್ಪ್ಯೂಟೆಡ್ ಐತಿ ಅದ್ರಲ್ಲಿ ಯಾವ್ದು ಸ್ಪಷ್ಟತೆಯಿಂದ ಗೊಂದಲ ಐತಿ ಅನ್ನುವಂತ ಹೇಳಿಕೆ ಸಚಿವರು ಕೊಟ್ಟಿದ್ರು ಸಚಿವರು ಈ ಗೆಜೆಟ್ ನೋಟಿಫಿಕೇಶನ್ ಅಂತಕ್ಕಂಥದ್ದನ್ನ ಹೊಣವಾಡ್ ಬರೋದು ತಳಗ್ ಮಾಲ್ ಭಾಗ ಆಯ್ತತ್ ಬರೋದು ಆ ಸರ್ವೆ ನಂಬರ್ ಮೆನ್ಷನ್ ಮಾಡಿರ್ತಕ್ಕಂಥ 89 ಏನದ ಮೆಂಬರ್ಸ್ಗಳಿಗೆ ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಹೊಣವಾಡದೇ ಸರ್ವೆ ನಂಬರ್ ಹಾಕಿ ಮಾಡಿರ್ತಕ್ಕಂಥ ಗೆಜೆಟ್ ಅನ್ನ ಕೂಡಲೇ ರದ್ದು ಮಾಡಬೇಕು ಅವ್ರು ಏನಾದರೂ ತಮ್ಮ ಮತಕ್ಷೇತ್ರ ಬಗ್ಗೆ ಕಾಳಜಿ ಇದ್ರೆ ಇವತ್ತು ಸಚಿವರು ಮಾಡ್ತಾ ಇದ್ದಾರೆ ಅದನ್ನ ಮೊದಲು ಬಿಡಬೇಕು ಬಿಟ್ಟು ಈ ಗೆಜೆಟ್ ಅನ್ನ ಪೂರ್ತಿ ರದ್ದುಗೊಳಿಸ್ಬೇಕು ರದ್ದುಗೊಳಿಸಿ ಅವ್ರ ಏನದ ತಮ್ಮ ಪ್ರಾಮಾಣಿಕತೆಯನ್ನ ತಮ್ಮ ರೈತರಿಗೆ ತೋರಿಸಬೇಕಂತಕ್ಕಂಥದ್ದು ಮನವಿಯನ್ನು ನಾವು ಮಾಡ್ತೀವಿ ಇಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ಬಿಡುವುದಿಲ್ಲ ಉಗ್ರವಾಗಿ ಇದನ್ನು ಪ್ರತಿಭಟನೆ ಮಾಡ್ತೀವಿ ಮತ್ತು ಪಾದಯಾತ್ರೆ ಮುಖಾಂತರ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ ಆಮೇಲೆ ಇಲ್ಲಿ ಒಂದು ನಿಯೋಗವನ್ನ ನಾವು ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಯವರಿಗೂ ಒಯ್ತೀವಿ ಇದು ಇಲ್ಲಿಗೆ ಬರ್ತಕ್ಕಂಥದ್ದಲ್ಲ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು ವಿವೈ ವಿಜೇಂದ್ರ ಅವರು ಈಗ ಏನದ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಅವರು ರೈತರ ಅಹವಾಲುಗಳನ್ನು ಸ್ವೀಕಾರ ಮಾಡಕ ಈ ಕೂಡಲೇ ಬರ್ತಾ ಇದ್ದಾರೆ ನಮ್ಮ ನಾಯಕರಿಗೆ ಫೋನ್ ಮಾಡಿದ್ದಾರೆ ಮತ್ತು ಎಲ್ಲರೂ ಕೂಡಿ ಮತ್ತೊಮ್ಮೆ ಇದನ್ನು ಪರಿಶೀಲನೆ ಮಾಡಿ ಯಾವ ತರನಾಗಿ ನಾವು ಹೋರಾಟವನ್ನು ಇದನ್ನು ಕೈಗೆತ್ತಿಕೋಬೇಕು ಯಾವ್ದು ಮಾಡಬೇಕು ಅಂತಕ್ಕಂಥದ್ದು ನಮ್ಗೆ ತಾವು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ ಅದಕ್ಕೆ ಮಾನ್ಯ ಸಚಿವರಿಗೆ ಹೇಳುವುದಿಷ್ಟೇ ನೀವು ಸುಮ್ಮನೆ ತಪ್ಪಾದಿಯನ್ನ ಮತ್ತು ತ್ಯಾಪೆ ಹಚ್ಚುವಂತ ಸಮಾನತೆ ಹಿಂದೂಗಳಲ್ಲಿ ಮತ್ತು ಮುಸ್ಲಿಮರಲ್ಲಿ ಬೇರೆ ಭಾವ ತರ್ತಕ್ಕಂಥದ್ದೆಲ್ಲ ಹೋಗ್ತಾ ಇದೆ ಯಾಕಂದ್ರೆ ಹಿಂದೂಗಳಲ್ಲಿ ಈ ರೀತಿ ಯಾವ್ದಾದ್ರು ಕಾಯ್ದೆ ಇದೆ ಕಾಯ್ದೆ ಈ ರೀತಿ ಇದೆ ಯಾವ್ದಾದ್ರು ಇಲ್ಲಿ ಒಕ್ಕ ಬೋರ್ಡ್ ಜಮೀನ್ ನಮ್ದು ಅಂತ ಹೇಳಿ ವಶಪಡಿಸ್ಕೊಂಡ್ರೆ ಕೋರ್ಟಿಗೆ ಹೋಗುವ ಹಾಗಿಲ್ಲ ನಾವು ಅದನ್ನ ಜಮೀನ್ ನಮ್ದು ಅಂತ ಹೇಳಿ ತಿದ್ದುಪಡಿ ಮಾಡಿಸಿ ನಿಲ್ಲುಗಡೆ ಮಾಡಿದ್ರಲ್ರಿ ನೋಡಿ ಬಿಟ್ಬಿಡ್ರಿ ಅದನ್ನ ಬಿಡ್ರಿ ಅದನ್ನ ಈಗ ಈಗ ಈ ಪ್ರಕರಣದಿಂದ ಏನಾದ್ರು ರಾಜ ಗ್ರಾಮದಲ್ಲಿ ಹೊನ್ನವಾಡ ಗ್ರಾಮ ಅಂದ್ರೆ ಒಂದು ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಬಹಳ ಜನ ಅಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಂ ಅಂತಕ್ಕಂಥ ಒಂದು ಬಹಳ ವೈಯಕ್ತಿಕ ಒಂದು ಕುಟುಂಬದ ಸದಸ್ಯರಿದ್ದಂಗೆ ಅದು ನಿಮ್ಗೆ ಉದಾಹರಣೆ ಕೊಡ್ತೀನಿ ನಾನು ತಿಕೋಟ ಹಾಜಿ ಮಸ್ತನ್ ಜಾತ್ರೆ ಆಗ್ತದೆ ತಿಕೋಟ ಹಾಜಿ ಮಸ್ತನ್ ಜಾತ್ರೆ ಆಗ್ಬೇಕಾದ್ರೆ ನಮ್ಮ ದೇಸಾಯರ ಮನೆಯಿಂದ ಬಾನ್ ಹೋಗ್ತದದು ಇಡೀ ಹಿಂದೂಗಳು ಏನದಾರ ಈ ನಮ್ಮ ತಿಕೋಟ ಬಬಲೇಶ್ವರ ಹಿಡ್ಕೊಂಡು ಇಡೀ ಬಿಜಾಪುರ ಜಿಲ್ಲೆ ಅಂದ
बब्ली इल्लिंद पादयात्रे होग्तार हाजी मस्तान दरगा हाजी मस्तान दरगा नावु होग्ती प्रति वर्ष नावु तप्पंगिल्ल अल्ली एल्लरू होग्ती नावु अल्ली जाति पंत यावदु इल्ल अल्ली इदु सृष्टि इदु यारदो हल्दा बेंकि मेकितेने सुट्टुकोंडु होगोदु इदु ईग ओंदु मैनारिटी अंतंद्र अल्पसंख्यातरु क्रिश्चियन पारसी ಎಲ್ಲರೂ ಎಲ್ಲರೂ ಬರ್ತಾರೆ ಅಲ್ಪಸಂಖ್ಯಾತರೊಳಗೆ ಬರೀ ಇವರು ಒಂದೇ ಒಬ್ಬರೇ ಬರಂಗಿಲ್ಲ ಇದನ್ನ ಎಲ್ಲರಿಗೂ ಗೊತ್ತಿದ್ದು ಮತ್ತೆ ಇದನ್ನ ಮುಂದಿಟ್ಟುಕೊಂಡು ಮುಂದಿಟ್ಟುಕೊಂಡು ಎಲ್ಲರಿಗೂ ಜಕ್ಕೊತ್ತ ಹೋದ್ರೆ ಪರಿಸ್ಥಿತಿ ಏನಾಗ್ತದೆ ಇದನ್ನ ನಾನು ಇಷ್ಟೇ ಹೇಳಕ್ಕೆ ನಿಮ್ಮ ಬಯಸ್ತೀನಿ ಅವರು ಏನು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಾರ ಆ ಸ್ಟೇಟ್ಮೆಂಟ್ ಪ್ರಕಾರ ಹೊನವಾಡ ಏನು ಸಂಬಂಧ ಇಲ್ಲ ಅಂತ ಹೇಳಾರ ಆ ಹೊನವಾಡ ಸಂಬಂಧ ಇಲ್ಲ ಅಂತಂದ್ರೆ ಒಂದು ಆದೇಶ ಪತ್ರ ಕೊಡ್ಲಿ ಆದೇಶ ಪತ್ರ ಕೊಟ್ಟರೆ ಅವರಿಗೆ ಧನ್ಯವಾದಗಳು ಹೇಳ್ತೀವಿ ಇಲ್ಲ ಅಂದ್ರೆ ಹೊನವಾಡದಿಂದ ತಿಕೋಟಾ ತಿಕೋಟದಿಂದ ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಒಂದು ಮನವಿಯನ್ನು ಕೊಡ್ತೀವಿ ಇದನ್ನ ಸರಿಯಾಯಿತು ಟೀಕದ ಆಗಲಿಲ್ಲ ಅಂತಂದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ನೇತೃತ್ವದಲ್ಲಿ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಿಂದ ದಿಲ್ಲಿವರೆಗೆ ರಾಷ್ಟ್ರಪತಿವರೆಗೆ ಪ್ರಧಾನಮಂತ್ರಿಗಳವರೆಗೆ ನಾವು ಹೋಗತಕ್ಕಂತ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅಂತಕಂತ ಮಾತು ಹೇಳಿದ್ರು ಇದನ್ನ ಗಡು ಕೊಡ್ತೀವಿ ಇದನ್ನ ಆಗಬೇಕಂತ ಗಡು ಏನು ಕೊಡ್ತೀವಿ ನೋಡಿ ಇದು ಕೋರ್ಟ್ ಅಂತ ಬಳಕ ಇದೊಂದು ಸ್ವಲ್ಪ ಹೆಚ್ಚು ಕಮ್ಮ ಆಗಿದೆ ಈಗ ಅವರು ನಿನ್ನೆ ಅವರು ಸ್ಟೇಟ್ಮೆಂಟ್ ಕೊಟ್ಟಾರ ಆ ಸ್ಟೇಟ್ಮೆಂಟ್ ಬರ್ತಾರ ಅವರು ಏನು ಮಾಡ್ತಾರ ನೋಡ್ಕೊತೀವಿ ಅದು ಎಷ್ಟು ದಿನ ಏನಾರೆ ಅಲ್ಲ ಅವರು ಏನು ನಾಳೆ ಮಾಡಿದ್ರ ಚಲೋ ಒಂದು ತಿಂಗಳು ಹೋದ್ರೆ ಒಂದು ತಿಂಗಳು ಟೈಮ್ ತಗೊಳ್ಳಿ ಎರಡು ತಿಂಗಳು ತಗೊಳ್ಳಿ ಇಲ್ಲ ಅಂದ್ರೆ ನಾವು ಏನದ ನಮ್ಮ ನಮ್ಮ ಪಕ್ಷದ ನಾಯಕರ ಜೊತೆ ನಮ್ಮ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ನಾವು ತೀರ್ಮಾನ ತಗೊಂಡು ಹೋಗ್ತೀವಿ ಕಾಲಾವಕಾಶ ಒಂದು ಎರಡು ತಿಂಗಳ ಎರಡು ತಿಂಗಳ ಕಾಲಾವಕಾಶ ಅಂದ್ರೆ ಈ ಕೋರ್ಟ್ನಾಗ ಇರ್ತದೆ ಕೇಸ್ ಈಗ ಈ ಹಬ್ಬ ಬಂತು ನಾಲ್ಕು ದಿವಸ ಸುಟ್ಟಿನೇ ಹೋಗ್ಬಿಡ್ತಾವ ಅದನ್ನ ನಾವು ಹೇಳಿದೆವು ಅವತ್ತು ಅದಾಗ್ಲಿಲ್ಲ ಮರುದಿವಸ ಆತು ಅಂತಂದ್ರೆ ಹಂಗ ಆಗೋದಲ್ಲ ಅದ ಕಾಲಾವಕಾಶ ಅವರಿಗೆ ಕೊಡ್ತೀವಿ ಅವರು ಮಾಡ್ಲಿ ಮಾಡಿದ್ರೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಪಾದಯಾತ್ರೆ ಮಾಡ್ತೀನಿ ಅಂದ್ರೆ ಯಾವಾಗ ಸರ್ ಅದೇ ಈಗ ಏನು ಹೇಳ್ದೆ ನನಗೆ ಈಗ ಅವ್ರು ಏನು ಹೇಳ್ಯಾರ ಅದನ್ನ ನಾವು ಇದು ಶ್ವೇತ ಪತ್ರ ಹೊರಡಿಸ್ತೀನಿ ಅಂತ ಹೇಳ್ಯಾರ ಆದೇಶ ಕೊಡ್ತೀನಿ ಅಂದಾರ ಆ ಆದೇಶ ಕೊಡ್ಲಿ ಅವರು ಅಂದ್ರೆ ಹೊನವಾಡ ಏನು ಸಂಬಂಧ ಇಲ್ಲ ಹೇಳ್ಯಾರಲ್ಲ ಹೊನವಾಡ ಸಂಬಂಧ ಇಲ್ಲ ತಟ್ಟ ಕೊಟ್ಟ ಸಾಕು ನಮಗೆ ವಕಫ್ ಮಂಡಳಿ 1977 ತಿದ್ದುಪಡಿ ಮಾಡಿದೆ ಅಂತ ಹೇಳ್ಯಾರ ಅವರು ತಿದ್ದುಪಡಿ ಮಾಡಿದ್ರು ಅವರೇ ಸಚಿವರೇ ಮಾಡಿದ್ರು ಸ್ಟೇಟ್ಮೆಂಟ್ ನಂದಲ್ಲ ತಿದ್ದುಪಡಿ ಮಾಡಿ ತಿದ್ದುಪಡಿ ಮಾಡಿದ್ರೆ ಕೊಟ್ಟು ಬಿಡ್ಲಿಲ್ಲ ಮುಗಿದೇ ಹೋಗ್ಬಿಡ್ತದ ಅಧಿಕೃತ ದಾಖಲೆ ಕೊಟ್ಟರೆ ನಾವು ಏನೇನು ಮಾಡೋದು ಅವಶ್ಯಕತೆ ಇಲ್ಲ ನೀವು ಏನ್ರ ಹೊನವಾಡವರಿಗೆ ಇದು ರೈತರಿಗೆ ಮಾತಾಡ್ದಾರು ಮಾತಾಡ್ತೀವಿ ಇವತ್ತೇ ಬರತ್ತಾರ ಸರ್ ನಾಳೆ ಅಲ್ಲ ನಾಳೆ ಇವತ್ ಬರಕತ್ತಾರ ಸಾಯಂಕಾಲ ಪೂರ್ವಿಕದಲ್ಲಿ ದೀಪಾವಳಿ ಡೀಲ್ಸ್ ಬಂದಾಯ್ತು ಉಡುಗೊರೆಗಳನ್ನು ತಂದಾಯ್ತು ಪೂರ್ವಿಕದಲ್ಲಿ ನಿಮ್ಮ ಮನಸ್ಸಿಗೆ ಇಷ್ಟವಾದ ಮೊಬೈಲ್ ನ ಪರ್ಚೇಸ್ ಮಾಡಿ ಕಾರ್ ಬೈಕ್ ಏರ್ ಕೂಲರ್ ಮತ್ತು ಗೋಲ್ಡ್ ವಾಚರ್ ನಂತಹ ಅನೇಕ ಉಡುಗೊರೆಗಳನ್ನು ಗೆಲ್ಲಿರಿ ಪೂರ್ವಿಕ ದೀಪಾವಳಿ ನಮ್ಮನೆ ದೀಪಾವಳಿ ನಿಮಗೆ ದೀಪಾವಳಿ ಗಿಫ್ಟ್ ಆಗಿ ಕಾರ್ ಬೇಕಾ ಪೂರ್ವಿಕದಲ್ಲಿ ನಿಮ್ಮ ಮನಸ್ಸಿಗೆ ಇಷ್ಟವಾಗಿರೋ ಮೊಬೈಲ್ ನ ಪರ್ಚೇಸ್ ಮಾಡಿ ಕಾರ್ ಸಿಗುತ್ತೆ ಕಾರು 1 ಲಕ್ಷ ರೂಪಾಯಿ ಗೋಲ್ಡ್ ವೌಚರ್ ಸ್ಮಾರ್ಟ್ ಟಿವಿ ವಾಷಿಂಗ್ ಮಷೀನ್ ನಂತಹ ಹಲವಾರು ಕೊಡುಗೆಗಳು ನಿಮಗೋಸ್ಕರ ಕಾಯ್ತಾ ಇದ್ದಾವೆ ಪೂರ್ವಿಕ ದೀಪಾವಳಿ ನಮ್ಮ ಮನೆ ದೀಪಾವಳಿ